ಕುಮಾರಸ್ವಾಮಿ ಅವರಿಗೆ ಮತ್ತೆ ಹಾಸನದ ಅವ್ರಿಗೆ ನಾವು ಗುತ್ತಿಗೆ ಕೊಟ್ಟಿದ್ದೀವಿ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ನಾವು ತಲೆ ಬಾಗಿಸ್ತೀವಿ. ರಾಮನಗರ ಜಿಲ್ಲೆಯವರು ನಾವೆಲ್ಲ ಗುಲಾಮರು ಅವ್ರಿಗೆ, ಆ ಗುಲಾಮ್ತನ ಮುಂದೆ ಕಂಟಿನ್ಯೂ ಮಾಡ್ತಾರೆ, ಜನ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀವಿ. ನಾವು ಗುಲಾಮರು ಅಂತಲೇ ಟ್ರೀಟ್ ಮಾಡ್ತಾರೆ ಅವರು, ನಮ್ಮನ್ನು ಕೆಟ್ಟದಾಗ ಮಾತಾಡ್ತಾರೆ, ನಮ್ಮನ್ನು ಏಕೋ ಚಂದ್ರಲ್ಲಿ ಮಾತಾಡ್ತಾರೆ ಕುಮಾರಣ್ಣವರು. ಕುಮಾರಣ್ಣವ್ರಿಗೆ ಈ ನಮ್ಮ ಜಿಲ್ಲೆ ಜನತೆ, ನಮ್ಮ ಜಿಲ್ಲೆ ಜನತೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಕಾದು ನೋಡೋಣ. ನಾವು ಹಾಸನ ಜಿಲ್ಲೆಯ ನಾಯಕರಿಗೆ ನಾವು ಗುಲಾಮ್ ರೀತಿಯೇ ಇದ್ದೀವಿ ಅಂತಕ್ಕಂಥ ಭಾವನೆ ಅವ್ರಿಗಿದೆ. ಅದೇ ರೀತಿ ಅವರು ಭಾಷೆಗಳನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ನೋಡೋಣ, ನಮ್ಮ ಜನ, ನಮ್ಮ ರಾಮನಗರ ಜಿಲ್ಲೆ ಜನ ಸ್ವಾಭಿಮಾನ ಕೋಟ್ ಹಾಕ್ತಾರ ಅಥವಾ ಗುಲಾಮಗಿರಿ ಕೋಟ್ ಹಾಕ್ತಾರ ಅಂತ ನೋಡೋಣ. ಮುಂದೆ ರಾಜಕೀಯ ಅಖಾಡಕ್ಕೆ ಬನ್ನಿ, ತೋರಿಸ್ತೀನಿ ಅಂತ ಕುಮಾರಸ್ವಾಮಿ. ಅಂದರೆ ನಾವು ರಾಜಕೀಯ ಅಖಾಡಕ್ಕೆ ಬಂದಿರೋದು, ನಾವು ಸನ್ಯಾಸಿಗಳು, ಅವ್ರು ರಾಜಕೀಯ ಅಖಾಡ ಮಾಡ್ದಂಗೆ ನಾವು ಮಾಡ್ತೀವಿ. ಅವರೇ ನಿಂತ್ಕೋಬೋದಾಗಿತ್ತಲ್ಲ, ಒಬ್ಬ ಮುಖ್ಯಮಂತ್ರಿಯಾಗಿ, ಜನಪ್ರಿಯ ಮಾಜಿ ಮುಖ್ಯಮಂತ್ರಿಯಾಗಿ ಅವ್ರನ್ನ ಬೇರೆಯವ್ರನ್ನ ಅವರ ಸಂಬಂಧಿಕರನ್ನ ಬೇರೆ ಪಕ್ಷದಿಂದ ನಿಲ್ಲಿಸ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅವರೇ ಸ್ಪರ್ಧೆ ಮಾಡ್ಬೋದಾಗಿತ್ತಲ್ಲ ರಾಜಕೀಯ ಅಖಾಡದಲ್ಲಿ, ಯಾಕೆ ಹೋದ್ರು ಅವ್ರು ವಾಪಸ್ಸು ಅಲ್ವಾ ಹೇಳಿ. ಇವತ್ತಿನ ಸಭೆ ಏನಿಲ್ಲ, ಕರೆದು ನಮ್ಮ ಪೂರ್ವಭಾವಿ ಸಭೆ ಮಾಡಿದ್ರು, ಚುನಾವಣೆ ಬಗ್ಗೆ ಚರ್ಚೆ ಆಯಿತು. ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಚುನಾವಣೆ ಯಾವ ರೀತಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಸರ್, ಈ ಹಿಂದೆ ನೀವು ಹೇಳಿದ್ರಿ ಮಂಜುನಾಥರು, ಈಗ ಏನಾದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಈಗಲೂ ಬದ್ಧವಾಗಿ ಈಗ ಹೇಳಿಲ್ವಾ? ಚುನಾವಣೆ ರಿಸಲ್ಟ್ ಬಂದಮೇಲೆ ನೀವು ಹೇಳಿದ್ದನ್ನು ಅವತ್ತು ಮಾತಾಡ್ತೀವಿ, ಈಗೇನು ಮಾತಾಡಕ್ಕೆ ಹೋಗೋದಿಲ್ಲ. ಗ್ರಾಮಾಂತರ ಚುನಾವಣೆನ ರಾಮ ರಾವಣರ ಯುದ್ಧ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಪಿಕ್ಚರ್ ತೆಗಿತಾರಲ್ಲ ಅವ್ರಿಗೆ ಗೊತ್ತು ಯಾವ್ಯಾವ ರಾಮ ಯಾರು ರಾವಣ ಅಂತ. ಅವ್ರು ಪಿಕ್ಚರ್ ತೆಗೆದವ್ರಲ್ರಿ, ಈಗ ಸಂಪೂರ್ಣ ರಾಮಾಯಣ ಕುರುಕ್ಷೇತ್ರ ತೆಗೆದವ್ರಿಗೆ ಸಂಪೂರ್ಣ ರಾಮಾಯಣ ತೆಗಿ ಕೇಳಿ. ಮುನಿರತ್ನಗಿನ್ನ ರಾವಣ ಯಾರು ಅವ್ರೇನ್ರಿ? ಅವ್ರೇನ್ರಿ ಮುನಿರತ್ನಗಿನ್ನ ರಾವಣ ಯಾರು ಇದಾರಾ ಅಂತಕ್ಕಂಥದ್ದನ್ನ ನೀವ್ ಹೇಳ್ಬೇಕು, ನಾವಲ್ಲ ಹೇಳೋದು. ನೀವು ಮಾಧ್ಯಮದವ್ರಿಗೆ ನಿಮ್ಗೆ ನಮ್ಗಿನ ಹೆಚ್ಚಿಗೆ ಗೊತ್ತಿರ್ತದೆ. ಕೆಲಸ ಮಾಡೋರೆ ರಾಮನ್ ಕೆಲಸ ಮಾಡೋರೆ ಅಂತ ನೀವು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಿ. ಅಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳ್ಬಿಡಿ ಅಂತ. ನಮಗೇನು ಗೊತ್ತಿಲ್ಲ, ಅವ್ರು ಕೇಳಿದ್ ನಾವು ರಾಮ ರಾವಣರ ಯುದ್ಧ ಅಂತ ಅವ್ರು ಹೇಳಿದ್ಕೆ ನಾನು ಅದನ್ನ ಹೇಳಿದ್ದು. ಸರ್, ಡಿ ಕೆ ಸುರೇಶರು ಎಷ್ಟು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಸರ್? ಚುನಾವಣೆ ಗೆಲ್ತೀವಿ, ನಮಗೆ ದುರಾಂಕಾರ ಇಲ್ಲ. ನಾವು 800,000-800 ಕೋಟಿ ಅಂತರದಲ್ಲಿ ಗೆಲ್ತೀವಿ ಅಂತಕ್ಕಂಥ ದುರಾಂಕಾರ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ, ಅವರು ಪ್ರತಿನಿತ್ಯ ಕಾರ್ಯಕರ್ತರು ಮತ್ತು ಜನಗಳ ಜೊತೆ ಇರತಕ್ಕಂಥ ಒಡನಾಟ ಈ ಚುನಾವಣೆಯಲ್ಲಿ ಅವ್ರನ್ನ ದಡ ಮುಟ್ಟಿಸ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ.